ಬೈಕಲ್ಲಿ ಹೋದ ಬಚ್ಚನ್ಗೆ ಬಿಗ್ ಶಾಕ್. ಅಮಿತಾಭ್ಗೆ ಮುಂಬೈ ಪೊಲೀಸರ ನೋಟಿಸ್. ಆ ಒಂದು ಫೋಟೋ ಬಚ್ಚನ್ಗೆ ಸಂಕಷ್ಟ. ಒಂದು ಸಣ್ಣ ಫೋಟೋ ಏನೇನೋ ಇಕ್ಕಟ್ ಮಾಡಿಬಿಡುತ್ತೆ ಅನ್ನೋದಕ್ಕೆ ಅಮಿತಾಭ್ ಬಚ್ಚನ್ ಅವರ ಒಂದು ಫೋಟೋ ಸಾಕ್ಷಿ. ಎಸ್, ನಾವು ಮಾತಾಡ್ತಿದ್ದೀವಿ ಬಿಗ್ ಬಿ ಅಮಿತಾಭ್ ಬಚ್ಚನ್ ಅವರ ಒಂದು ಫೋಟೋ ಇಂದಿನ ಕತೆ. ಮುಂಬೈ, ಬರೀ ಮುಂಬೈ ಅಂತೆ ಅಷ್ಟೇ ಅಲ್ಲ, ಈಗ ಬೆಂಗಳೂರು ಟ್ರಾಫಿಕ್ ನಮ್ಮೆಲ್ಲರಿಗೂ ಗೊತ್ತು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಡೆಲ್ಲಿ ಮುಂಬೈ ಸೇಮ್ ಇದೇ ಥರ ಟ್ರಾಫಿಕ್ ಇರುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ ಟ್ರಾಫಿಕ್ಕು. ಅದೇ ರೀತಿ ಅಮಿತಾಭ್ ಬಚ್ಚನ್ ಮುಂಬೈನಲ್ಲಿ ಎಲ್ಲೋ ಅರ್ಜೆಂಟಾಗೆಲ್ಲ ಹೋಗ್ತಾಯಿದ್ರು. ಅದೊಂದು ಶೂಟಿಂಗ್ ಟೈಮ್ ಕೊಟ್ಟಿದ್ದು, ಆ ಟೈಮ್ಗೆ ಹೋಗಬೇಕಾಗಿದ್ದು. ಬಟ್ ತುಂಬ ಟ್ರಾಫಿಕ್ ಇದ್ದಿದ್ದಂತ ಅವರು ಕಾರಲ್ಲಿ ಹೋಗೋಕ್ಕಾಗಿಲ್ಲ. ಇದಕ್ಕಿದಂತೆ ಇಳಿದ್ಬಿಟ್ಟು ಏನು ಮಾಡೋದು, ಅಥವಾ ಬೇಗ ಹೋಗ್ಬೇಕಲ್ಲ ಅಂದ್ಬಿಟ್ಟು ಒಬ್ಬ ಬೈಕಲ್ಲಿ ಒಬ್ಬರನ್ನ ಡ್ರಾಪ್ ಕೇಳ್ತಾರೆ. ಆಯ್ತು ಅಂದ್ಬಿಟ್ಟು ಡ್ರಾಪ್ ಕೊಡ್ತಾರೆ ಅಮಿತಾಭ್ ಬಚ್ಚನ್ಗೆ. ಅಮಿತಾಭ್ ಬಚ್ಚನ್ ದೊಡ್ಡ ಸ್ಟಾರೇ ಡ್ರಾಪ್ ಕೇಳ್ತಾರೆ ಅಂದ್ಬಿಟ್ಟು ಡ್ರಾಪ್ ಕೊಟ್ಟ ತಕ್ಷಣ ಅವರು ಬೈಕಲ್ಲಿ ಶೂಟಿಂಗ್ ಸ್ಪಾಟ್ಗೆ ಸೆಟ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಆ ವ್ಯಕ್ತಿ ಅಮಿತಾಭ್ ಬಚ್ಚನ್ ಅವರನ್ನು. ಅಮಿತಾಭ್ ಬಚ್ಚನ್ಗೆ ಒಂದು ರೀತಿ ಖುಷಿ, ಬಾ ನನ್ನ ಕರೆಕ್ಟ್ ಟೈಮ್ಗೆ ಬಂದಲ್ಲಪ್ಪ ಸೆಟ್ಟಿಗೆ ಅಂತ. ಸೊ ಏನೆಲ್ಲ ಅನುಭವಿಸಿದೆ ಮುಂಬೈನಲ್ಲಿ, ಎಷ್ಟು ಟ್ರಾಫಿಕ್ ಕಷ್ಟವನ್ನು ಅನುಭವಿಸಿದೆ, ನನ್ನ ಕಾರಲ್ಲಿ ಯಾಕೆ ಹೋಗೋಕ್ಕಾಗಿಲ್ಲ, ಬೈಕಲ್ಲಿ ಹೋಗಿದ್ದು ಯಾಕೆ, ಯಾರು ಆ ವ್ಯಕ್ತಿ ಅಂದ್ಬಿಟ್ಟು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಮಿತಾಭ್ ಬಚ್ಚನ್ ಡ್ರಾಪ್ ಕೊಟ್ಟ ಗೆಳೆಯನಿಗೆ ಥ್ಯಾಂಕ್ ಯು ಅಂತ ಹೇಳಿದರೆ. ನಿನಗೆ ಗೊತ್ತಿಲ್ಲ, ಕೆಲವರು ನನಗೆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ, ನೀನು ನನಗೆ ಟೈಮ್ ಕರ್ಕೊಂಡೋಗಿ ಬಿಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ಗೆಳೆಯ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾರೆ ಒಂದು ಫೋಟೋನ. ಸರಿ, ಎಲ್ಲ ತುಂಬ ಓ ಅಮಿತಾಭ್ ಬಚ್ಚನ್ ಬೈಕಲ್ಲಿ ಹೋದ್ರಾ ಅಂದ್ಬಿಟ್ಟು ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದ ಕಾಮೆಂಟ್ಸ್ ಬರ್ತಾಯಿತ್ತು. ಕೆಲವೊಂದಿಷ್ಟು ಮಂದಿ ಅಮಿತಾಭ್ ಬಚ್ಚನ್ ಯಾಕೆ ಹೆಲ್ಮೆಟ್ ಹಾಕಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತೀರಾ ಮುಂಬೈ ಟ್ರಾಫಿಕ್ ಪೊಲೀಸರೇ? ಅಮಿತಾಭ್ ಬಚ್ಚನ್ ಅವರೇ ಸಾಕ್ಷಿ ಒದಗಿಸಿದ್ದಾರೆ, ತಾನು ಹೆಲ್ಮೆಟ್ ಹಾಕಿದೆ, ಮುಂಬೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಬೈಕ್ ರೈಡರ್ ಜೊತೆ ಬೈಕಲ್ಲಿ ಕೂತ್ಕೊಂಡು ಹೋಗಿದ್ದೀನಿ, ಯಾಕೆ ನೀವು ಅಮಿತಾಭ್ ಬಚ್ಚನ್ಗೆ ಫೈನ್ ಹಾಕಿಲ್ಲ ಅಂದ್ಬಿಟ್ಟು ನೆಟ್ಟಿಗರು ಕೆಲವೊಂದಿಷ್ಟು ಜನ ಮುಂಬೈ ಟ್ರಾಫಿಕ್ ಪೊಲೀಸರನ್ನ ಟ್ಯಾಗ್ ಮಾಡಿ ಈ ಫೋಟೋವನ್ನು ಟ್ಯಾಗ್ ಮಾಡಿದ್ದಾರೆ. ಸೊ ಇದೇನಪ್ಪ ಇದು, ಥ್ಯಾಂಕ್ಸ್ ಹೇಳಬೇಕಾಗಿದ್ದಕ್ಕೆ ಒಂದು ಫೋಟೋ ಹಂಚ್ಕೊಂಡು ಈಗ ನೋಡ್ರೆ ಮುಂಬೈ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅಂದ್ಕೊಂಡು, ಅದೇ ರೀತಿ ಮುಂಬೈ ಟ್ರಾಫಿಕ್ ಪೊಲೀಸರು ಈಗ ಅಮಿತಾಭ್ ಬಚ್ಚನ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಫೈನ್ ಕಟ್ಟಿ ಅಂತ. ಸೊ ಒಂದು ಥ್ಯಾಂಕ್ಸ್ ಹೇಳೋದಕ್ಕಾಗಿದ್ದ ಫೋಟೋ ಈಗ ನೋಟಿಸ್ವರೆಗೂ ಬಂದು ಫೈನ್ ಕಟ್ಟಿ ಅಂತ ಹೇಳ್ತಿದ್ದಾರೆ. ಅಮಿತಾಭ್ ಬಚ್ಚನ್ ಇದ್ರ ಬಗ್ಗೆ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಸೊ ಮುಂಬೈ ಟ್ರಾಫಿಕ್ ಪೊಲೀಸರಂತೂ ಫೈನ್ ಕಟ್ಟಲೇಬೇಕು ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾನಮರ್ಯಾದೆ ಹೋಗುತ್ತೆ, ಹಾಗಾಗಿ ಫೈನ್ ಕಟ್ಸ್ಕೊಳ್ತಾರೆ ಅನ್ನೋದು ಮಾಹಿತಿ ಬಂದಿದೆ. ಅಮಿತಾಭ್ ಬಚ್ಚನ್ ಏನು ರಿಯಾಕ್ಟ್ ಮಾಡಿಲ್ಲ, ಬಹುಶಃ ಕಟ್ತಿರೋನೋ ನೋಡಿ. ಒಂದು ಸಹಾಯ ಒಂದು ಸಂಕಷ್ಟಕ್ಕೆ ಹೇಗೆ ದಾರಿ ಮಾಡಿಕೊಡ್ತು ಅಂತ. ನಿಮ್ಮ ಪ್ರಕಾರ ಅಮಿತಾಭ್ ಬಚ್ಚನ್ ಏನು ಬೈಕಲ್ಲಿ ಹೋದರು ಟ್ರಾಫಿಕ್ ಜಾಮಲ್ಲಿ, ಫೈನ್ ಕಟ್ಟಬೇಕಾ, ಹೆಲ್ಮೆಟ್ ಹಾಕದೆ ತಪ್ಪು ಮಾಡಿದ್ರಾ? ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.